ಒಂದು ಹೊಸ ಪೋಯಂ ಬಗ್ಗೆ ಹೇಳ್ತಾ ಇದ್ದಲ್ವಾ ಈ ಹಿಂದಿನ ತರಗತಿಯಲ್ಲಿ ಒಂದು ಹೊಸ ಪೋಯಂ ಯಾವುದು ಅಂದ್ರೆ ದ ಫ್ಲೈ ಫ್ಲೈ ಅಂದ್ರೆ ನೊಣ ಆ ನೊಣದ ಕುರಿತಾದಂತಹ ಒಂದು ಪೋಯಂ ಬಗ್ಗೆ ಹೇಳ್ತಾ ಇದ್ದೆ ಹೌದಾ ಫ್ಲೈ ಅಂದ್ರೆ ಏನು ನೊಣ ಯಾರು ಈ ಪದ್ಯವನ್ನು ಬರೆದಂತವರು ದ ಫ್ಲೈ ಎನ್ನುವಂತಹ ಪೋಯಂ ಅನ್ನ ಬರೆದಂತಹ ಪೋಯೆಟ್ ಹೆಸರು ಯಾರು ಟೋನಿ ಬ್ರಾಡ್ಮ್ಯಾನ್ ಟೋನಿ ಬ್ರಾಡ್ಮ್ಯಾನ್ ಎನ್ನುವಂತಹ ಒಬ್ಬ ಇಂಗ್ಲಿಷ್ ಪೋಯೆಟ್ ಆಂಗ್ಲ ಕವಿ ಈ ಒಂದು ಪೋಯಂ ಅನ್ನ ಬರೆದಿರುವಂತದ್ದು ದ ಫ್ಲೈ ಎನ್ನುವಂಥದ್ದನ್ನ ನಾನು ಹೇಳಿದ್ದೆ ಒಂದು ಎರಡು ಪ್ಯಾರಾ ಬಗ್ಗೆ ಹೇಳಿದ್ದೆ ಅಂದ್ರೆ ನೊಣ ಹೇಗೆ ಆ ಕವಿಯ ಒಂದು ವರ್ಣನೆಗೆ ಸಿಲುಕಿತ್ತು ಅನ್ನೋದಕ್ಕೆ ಈ ಪೋಯಂ ಅಲ್ಲಿ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಎರಡ್ ಪ್ಯಾರಾದಲ್ಲಿ ಅಂದ್ರೆ ಕವಿ ಹೇಳ್ತಾ ಇದ್ರು ಆ ಕವಿಯ ಬೆಡ್ರೂಮ್ ಬೆಡ್ರೂಮ್ ಅಂದ್ರೆ ಮಲಗುವ ಕೋಣೆಯಲ್ಲಿ ನೊಣ ಒಂಥರ ಇನ್ಸೇನಾಗಿ ಇನ್ಸೇನಾಗಿ ಇನ್ಸೇನ್ ಅಂದ್ರೆ ಏನು ಒಂಥರ ಮ್ಯಾಡ್ ಇಂಗ್ಲಿಷ್ ಅಲ್ಲೇ ಈಕ್ವಲ್ ವರ್ಡ್ ಬರುತ್ತೆ ಮ್ಯಾಡ್ ಇನ್ಸೇನ್ ಅಂದ್ರೆ ಮ್ಯಾಡ್ ಅಂತ ಹುಚ್ಚುತ್ತಾರ ಇಲ್ಲಿ ಇನ್ಸೇನ್ ಅಂತ ಹೇಳಿದ್ರೆ ಒಂಥರ ಮ್ಯಾಡ್ ಅಂತ ಇಂಗ್ಲಿಷ್ ಅಲ್ಲಿ ಸಮಾನಾರ್ಥಕ ಪದ ಮ್ಯಾಡ್ ಅಂತ ಐ ಎನ್ ಎಸ್ ಎ ಎನ್ ಇ ಇನ್ಸೇನ್ ಅಂದ್ರೆ ಮ್ಯಾಡ್ ಇದರ ಕನ್ನಡ ಪದ ಏನು ಅಂತ ಹೇಳಿದ್ರೆ ಹುಚ್ಚು ಅಂತ ಇಲ್ಲಿ ನೋಡಿ ಐ ಎನ್ ಎಸ್ ಎ ಎನ್ ಇ ಇನ್ಸೇನ್ ಅಂದ್ರೆ ಈಕ್ವಲ್ ವರ್ಡ್ ಇಂಗ್ಲಿಷ್ ಅಲ್ಲಿ ಮ್ಯಾಡ್ ಎಂ ಎ ಡಿ ಮ್ಯಾಡ್ ಇವುಗಳ ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿ ಹುಚ್ಚು ಅಂತ ಅರ್ಥ ಆಯ್ತಾ ಆತರ ಇಲ್ಲಿ ನೋಡ ಒಂಥರ ಹುಚ್ಚುಂತರ ರೀತಿಯಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಲ್ಲಿಂದ ಇಲ್ಲಿ ಫ್ಲೈ ಮಾಡೋದು ಅದನ್ನ ಮಾಡ್ತಾ ಇತ್ತು ಯಾವುದು ನೋಣ ಈ ರೀತಿಯಾಗಿ ಕವಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಯಾವ ತರ ಇಲ್ಲಿ ಅದು ಆ ತರ ಹಾರಾಟ ಇತ್ತು ಅನ್ನೋದಕ್ಕೆ ಒಂದು ಕೆಲವೊಂದು ಉದಾಹರಣೆಯನ್ನ ಕೊಟ್ಟಿದ್ರು ಅವರು ಯಾರು ಕವಿ ವಾರ್ಡ್ರೋಬ್ ಏನು ವಾರ್ಡ್ರೋಬ್ ಅಂತ ಹೇಳಿದ್ರೆ ಕಬೋರ್ಡ್ ಅಂತ ಕರಿತೀವಿ ನಾವು ಕಬೋರ್ಡ್ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಕಬೋರ್ಡ್ ಅಂತ ಕರೀತಾರೆ ಅದು ಕಬೋರ್ಡ್ ಅಲ್ಲದ್ದು ಕಪ್ ಬೋರ್ಡ್ ಅಂತ ಕರೀತಾರೆ ಅರ್ಥ ಆಯ್ತಲ್ಲ ಇಲ್ಲಿ ಆ ವಾರ್ಡ್ರೋಬ್ ಮೇಲೆ ಹಾರಾಡ್ತಾ ಇತ್ತು ಆಮೇಲೆ ವಿಂಡೋ ಪೇನ್ ಏನು ವಿಂಡೋ ಪೇನ್ ಅಂದ್ರೆ ಕಿಟಕಿಯ ಗಾಜಿನ ಮೇಲೆ ಹಾರಾಡ್ತಾ ಇತ್ತು ಮತ್ತೆ ಹೇಳಿದ್ರು ಕವಿ ತನ್ನ ಹಾಸಿಗೆಯ ಮೇಲಿರುವಂತಹ ಪಿಲ್ಲೋ ತಲೆ ದಿಂಬಿನ ಮೇಲೆ ಲ್ಯಾಂಡಿಂಗ್ ಆಗಿತ್ತು ಅಂದ್ರೆ ಕುತ್ಕೊಂಡಿತ್ತು ಇಳಿದಿತ್ತು ಅಂತ ಹೇಳಿದ್ರು ಆನಂತರ ಮತ್ತೆ ಇನ್ನೇನು ಹೇಳಿದ್ರು ಕವಿ ಅಂತ ಹೇಳಿದ್ರೆ ಪಿಲ್ಲೋ ಮೇಲೆ ಕುತ್ಕೊಂಡಿದ್ದ ಅಷ್ಟೇ ಅಂತಾರೆ ನೋಣ ಮತ್ತಿನ್ನೇನ್ ಮಾಡಿತ್ತು ಆ ಕವಿಯ ಮೂಗಿನ ಮೇಲೆ ವಾಕಿಂಗ್ ಮಾಡ್ತಾ ಇತ್ತು ಮೂಗಿನ ಮೇಲೆ ವಾಕಿಂಗ್ ಅಂತ ನಡೀತಾ ಇತ್ತು ನಡೀತು ಅಂತ ಇಲ್ಲಿ ಕವಿ ನಮಗೆ ಹೇಳಿದ್ದಾರೆ ಇಲ್ಲಿ ಪೋಯಂ ಅಲ್ಲಿ ತನಕ ಕಳೆದ ತರಗತಿಯಲ್ಲಿ ಅಷ್ಟು ತಿಳ್ಕೊಂಡಿದ್ರಿ ನೋಣದ ಬಗ್ಗೆ ಕವಿ ವರ್ಣನೆ ಮಾಡಿರೋದನ್ನ ಈಗ ಮುಂದೆ ನೋಡ್ಕೊಳ್ಳು ಇಟ್ ಈಸ್ ಲುಕಿಂಗ್ ಇನ್ ಮೈ ಐ ಬಾಲ್ ಪಿಯು ಇಟ್ ಈಸ್ ಫ್ಲೈಯಿಂಗ್ ಆಫ್ ಎಗೈನ್ ಇಟ್ ಈಸ್ ವಾಕಿಂಗ್ ಆನ್ ದ ಸೀಲಿಂಗ್ ಇಟ್ ಈಸ್ ಡ್ರೈವಿಂಗ್ ಮೀ ಇನ್ಸೇನ್ ಇಟ್ ಈಸ್ ಬಜ್ಜಿಂಗ್ ಅಂಡ್ ಇಟ್ ಈಸ್ ಬಜ್ಜಿಂಗ್ ಇಟ್ ಈಸ್ ಕಮ್ಮಿಂಗ್ ನಿಯರ್ ಎಗೈನ್ ಐ ವಿಲ್ ನೆವರ್ ಎವರ್ ಗೆಟ್ ಟು ಸ್ಲೀಪ್ ದಟ್ ಫ್ಲೈ ಈಸ್ ಸಚ್ ಎ ಪೇನ್ ಇಟ್ ಈಸ್ ಬಜ್ಜಿಂಗ್ ರೌಂಡ್ ದ ಬೆಡ್ ಪೋಸ್ಟ್ ಇಟ್ ಈಸ್ ವಾಕಿಂಗ್ ಆನ್ ದ ಫ್ಲೋರ್
It is flying my toys. And yes, it is buzzing on the door. The flies buzzed off and left me. So now I will close my eyes. But wait, do I hear buzzing? It is back. Surprise, surprise. Tony Bradman. ನೋಡಿ ಮೂರನೇ ಪ್ಯಾರಾದಿಂದ ಅರ್ಥವನ್ನು ನೋಡ್ಕೊಂಡ್ರಿ. ಇಟ್ ಈಸ್ ಲುಕಿಂಗ್ ಇನ್ ಮೈ ಐಬಾಲ್. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಇಟ್ ಈಸ್ ಇದು ಇದು ಅಂದ್ರೆ ನೊಣ. ಇಲ್ಲಿ ಹಿಟ್ ಅಂದ್ರೆ ಐಟಿ ಹಿಟ್ ಅಂದ್ರೆ ಇದು ಅಂತ. ಇಲ್ಲಿ ಇದು ಅಂದ್ರೆ ಯಾವುದು? ನೊಣ. ಇಟ್ ಈಸ್ ಲುಕಿಂಗ್. ಲುಕಿಂಗ್ ಅಂದ್ರೆ ಏನು? ನೋಡೋದು ಅಂತ. ಏನೇನು ನೋಡ್ತಾ ಇದೆ? ಇಟ್ ಈಸ್ ಲುಕಿಂಗ್ ಮೈ, ನನ್ನ ಐಬಾಲ್. ಏನ್ ಐಬಾಲ್ ಅಂದ್ರೆ? ಐ ಅಂದ್ರೆ ಕಣ್ಣು, ಬಾಲ್ ಅಂದ್ರೆ, ಬಾಲ್ ಅಂದ್ರೆ ಚೆಂಡು. ಓ, ಕಣ್ಣು ಚೆಂಡು ಅಲ್ಲ. ಇಲ್ಲಿ ಐಬಾಲ್ ಅಂತ ಹೇಳಿದ್ರೆ ಕಣ್ಣಿನ ಗುಡ್ಡೆ ಅಂತ. ಇಲ್ಲಿ ಆ ನೊಣ ಹೆಂಗೆ ಆ ಪಿಲ್ಲೋ ತಲೆ ದಿಂಬಿನ ಮೇಲೆ ಕುಳಿತುಕೊಂಡು ಮೂಗಿನ ಮೇಲೆ ವಾಕ್ ಮಾಡ್ತಾ ಇತ್ತು ಅಂತ ಏನ್ ಹೇಳ್ತಿರಲ್ಲ, ಹಂಗ್ ವಾಕ್ ಮಾಡ್ಕೊಂಡು ಬಂದಂತಹ ನೊಣ ತನ್ನ ಆ ಕಣ್ಣಿನ ಗುಡ್ಡೆಯನ್ನ ಅದ್ನೇ ನೋಡ್ತಾ ಇತ್ತಂತ. ಇಲ್ಲಿ ಕವಿ ವರ್ಣನೆ ಮಾಡಿದ್ದಾರೆ, ನೊಣ ನೊಣ ಕಣ್ಣಿನ ಗುಡ್ಡೆಯನ್ನ ಏನ್ ಮಾಡ್ತಾ ಇದೆ? ಲುಕ್. ಲುಕ್ ಅಂದ್ರೇನು? ನೋಡ್ತಾ ಇದೆ ಅಂತ. ಲುಕ್ ಅಂದ್ರೇನು? ನೋಡೋದು ಅಂತ. ಲುಕ್ ಅಂದ್ರೆ ನೋಡೋದು. ಏನನ್ನ ನೋಡ್ತಾ ಇತ್ತು? ಐಬಾಲ್. ಐಬಾಲ್ ಅಂದ್ರೆ ಏನು? ಕಣ್ಣಿನ ಗುಡ್ಡೆ. ಏನನ್ನ ನೋಡ್ತಾ ಇದೆ ಅದು? ಕ್ಲೈ. ಆ ಕಣ್ಣಿನ ಗುಡ್ಡೆಯನ್ನ ಲುಕ್, ಲುಕ್ ಅಂದ್ರೆ ನೋಡ್ತಾ ಇದೆ ಅಂತ ಕವಿ ಟೋನಿ ಬ್ರಾಡ್ಮ್ಯಾನ್ ಇಲ್ಲಿ ಪೋಯಮ್ ಅಲ್ಲಿ ಹೇಳಿದ್ದಾರೆ. ಮುಂದೆ ನೋಡಿ, ಪ್ಯೂ, ಪಿ ಎಚ್ ಇ ಡಬ್ಲ್ಯೂ. ಪ್ಯೂ ಅಂದ್ರೆ ಚಿ ಅಂತ, ಚಿ ಅಸಹ್ಯ ಅಂತ ಕರೀತಾರ. ಪಿ ಎಚ್ ಇ ಡಬ್ಲ್ಯೂ ಪ್ಯೂ ಅಂದ್ರೆ ಚಿ ಅಸಹ್ಯ ಅಂತ ಏನ್ ಕರಿತೀವಲ್ಲ, ಅದು ಆ ಪದಕ್ಕೆ ಇಂಗ್ಲಿಷ್ ಅಲ್ಲಿ ಆ ಪದವನ್ನು ಬಳಸ್ತಾರೆ. ನೋಡಿ, ಇಟ್ ಈಸ್ ಫ್ಲೈಯಿಂಗ್ ಆಫ್ ಎಗೈನ್. ಫ್ಲೈಯಿಂಗ್ ಆಫ್ ಎಗೈನ್, ಕಣ್ಣಿನ ಗುಡ್ಡೆಯನ್ನು ನೋಡ್ತಾ ಅರ್ಥ ಆಯ್ತಲ್ಲ. ಮತ್ತೇನು ಇಲ್ಲೇ ಹತ್ರ ಬಂದದ್ದು, ಮತ್ತ ಹಾರ್ಕೊಂಡು ದೂರ ಹೋಗ್ಬಿಡ್ತಾನ. ಮುಗಿಯ ಮೇಲೆ ವಾಕ್ ಮಾಡ್ತು, ಕಣ್ಣಿನ ಹತ್ರ ಬಂದು ಕಣ್ಣಿನ ಗುಡ್ಡೆಯಿಂದ ಲುಕ್, ಲುಕಿಂಗ್ ಅಂದ್ರೆ ಏನು? ನೋಡ್ತಾ ಇತ್ತು. ಫ್ಲೈಯಿಂಗ್, ಫ್ಲೈಯಿಂಗ್ ಅಂದ್ರೆ ಏನು? ಹಾರ್ಕೊಳ್ಳೋದು ಅಂತ. ಫ್ಲೈಯಿಂಗ್ ಅಂದ್ರೆ ಹಾರೋದು ಅಂತ. ಹಾಫ್ ಅಂದ್ರೆ ದೂರ. ಇನ್ನೊಂದು ಆಫ್ ಬರುತ್ತೆ ಅಂದ್ರೆ ಅದನ್ನ ಏ ಸ್ವಿಚ್ ಆಫ್ ಮಾಡು ಅಂತ, ಏ ಲೈಟ್ ಆಫ್ ಮಾಡು ಅಂತ. ಹೌದಾ? ಆಫ್ ಅಂದ್ರೆ ಒಂದು ಕಳೆಯೋದು ಅಂತ ಕರೀತಾರೆ. ಇಲ್ಲಿ ಆಫ್ ಅಂದ್ರೆ ದೂರ ಅಂತ. ಚಿ ಚಿ ಪಿ ಎಚ್ ಇ ಡಬ್ಲ್ಯೂ ಪಿ ಓ ಅಂದ್ರೆ ಚಿ. ಇಟ್ ಈಸ್ ಫ್ಲೈಯಿಂಗ್ ಆಫ್ ಎಗೈನ್. ಇದು ಮತ್ತೆ ಹಾರಿಕೊಂಡು ದೂರ ಹೋಯ್ತು. ಮತ್ತೆ ಎಗೇನ್ ಅಂದ್ರೆ ಮತ್ತೆ, ಪುನಃ. ಎಗೇನ್ ಅಂದ್ರೆ ಪುನಃ, ಪುನಃ ಮತ್ತೆ ಹಾರ್ಕೊಂಡು ಹಾರ್ಕೊಂಡು ಪಿಲ್ಲೋ ಮೇಲೆ ಬಂದಿತ್ತು, ಮೂಗಿನ ಮೇಲೆ ನಡ್ಕೊಂಡು ಬಂದಿತ್ತು, ಕಣ್ಣಿನ ಬುಟ್ಟಿಯನ್ನೇ ನೋಡ್ತಾ ಇತ್ತು, ಮತ್ತೆ ಹಾರ್ಕೊಂಡು ಎಲ್ಲಿ ಹೋಯ್ತು? ಮತ್ತೆ ದೂರ ಹೋಯ್ತು ಅಂತ. ಮುಂದೆ ನೋಡಿ, ಮೂರನಲ್ಲೇ ಇಟ್ ಈಸ್
It is walking on the ceiling. It is idu walking andre nikolli nanu bartilva notkondre walking andre nadiyodu walking it is walking nadithu endanna nodili it is walking on the ceiling on andre enu mele on andre mele in andre olage artha agutala on andre नडीता इत्तु यावर मेले सीलिंग सीलिंग अंद्रे एनु इंग्लिश अल्ली ओंदु इक्वल वर्ड अंद्रे रूफ अंत करीतारे अथवा महडि नेलद महडि अंत करीतारे बर्दी नोडि सी ऐ ऐ सीलिंग इक्वल वर्ड इंग्लिश अल्ली रूफ अंत सीलिंग इक्वल वर्ड रूफ आर ओ ओ एफ रूफ अंत इंग्लिश इक्वल वर्ड अब कन्नड़ इन अंतर C-E-I-L-I-N-G C-E-I-L-I-N-G सीलिंग अंत इंग्लिश इक्वल वर्ड ये रूफ अंत करीतर सीलिंग अंद्रे रूफ अंत इक्वल वर्ड इंग्लिश रूफ अंत कन्नड़ चावणी ओळभाग अंत आरसीसी हाकिर्तारल्ल आरसीसी मेलगडे ओळगडे इरुत्तल्ल अदन्न सीलिंग अंत करीतर नावे आरसीसी मनेगळिगे बर्तवल्ल ಅವುಗಳ ಒಂದು ಏನು ಸೀಲಿಂಗ್ ಏನಿರುತ್ತಲ್ಲ ಚಾವಣಿಯ ಒಳಭಾಗ ಅಂತ ಕರೀತಾರೆ ಅದರ ಮೇಲೆ ಹೋಗಿ ಕೂತ್ಕೊಳ್ತಂತೆ ಯಾವುದು ನೋಡೋಣ ಮುಂದೆ ನೋಡಿ ಇಟ್ ಇಸ್ ಡ್ರೈವಿಂಗ್ ಅಂದ್ರೆ ಚಲಿಸೋದು ಅಂತ ಇನ್ನೊಂದು ಬರುತ್ತೆ ಡ್ರೈವಿಂಗ್ ಅಂದ್ರೆ ಚಾಲನೆ ಮಾಡೋದು ಅಂತ ಬರುತ್ತೆ ಡ್ರೈವಿಂಗ್ ದ ಕಾರ್ ಡ್ರೈವಿಂಗ್ ದ ಬೈಕ್ ಡ್ರೈವಿಂಗ್ ದ ಸ್ಕೂಟರ್ ಅಂತ ಕರೀತಾರೆ ಇಲ್ಲಿ ಚಾಲನೆ ಅಂತ ಆಗುತ್ತೆ ಇಲ್ಲಿ ಡ್ರೈವಿಂಗ್ ಅಂದ್ರೆ ಚಲಿಸ್ತಾ ಇತ್ತು ಹೋಗ್ತಾ ಇತ್ತು ಈ ಕಡೆ ಆ ಕಡೆಗೆ ಆ ಕಡೆ ಈ ಕಡೆಗೆ ಅಂತ ಅರ್ಥ ಆಗ್ತಲ್ಲ ಇಟ್ ಈಸ್ ಡ್ರೈವಿಂಗ್ ಮೀ ಇನ್ಸೇನ್ ಅಂತ ಹೇಳಿದ್ರೆ ಇಲ್ಲಿ ಬರ್ದಿ ನೋಡಿ ಮೊದಲಿಗೆ ಬರ್ದಿದ್ದ ನಾನು ಕಳೆದ ತರಗತಿಯಲ್ಲಿ ಕೂಡ ಬರ್ದಿತ್ತು ಇದು ಪದ ಇನ್ಸೇನ್ ಐ ಎನ್ ಎಸ್ ಎ ಎನ್ ಇ ಇನ್ಸೇನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಈಕ್ವಲ್ ವರ್ಡ್ ಮ್ಯಾಡ್ ಅಂತ ಮ್ಯಾಡ್ ಎಂ ಎ ಡಿ ಮ್ಯಾಡ್ ಅದಕ್ಕೆ ಕನ್ನಡದಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ಹುಚ್ಚು ಅಂತ ಇನ್ಸೇನ್ಗೂ ಹುಚ್ಚು ಮ್ಯಾಡ್ಗೂ ಹುಚ್ಚು ಅಂತ ಅರ್ಥ ಆಯ್ತಲ್ಲ ಇಟ್ ಈಸ್ ಡ್ರೈವಿಂಗ್ ಮೀ ಇನ್ಸೇನ್ ಅಂದ್ರೆ ಮತ್ತೆ ಇದು ಏನು ಹುಚ್ಚಿನ ತರ ಇಲ್ಲಿಂದ ಅಲ್ಲಿಗೆ ಆರೋದು ಅಲ್ಲಿಂದ ಇಲ್ಲಿಗೆ ಆರೋದು ನಡೆದೋ ಕೆಲಸ ವಾರ್ಡ್ರೋಬ್ ಮೇಲೆ ಕುತ್ಕೊಳ್ಳೋದು ಕಿಟಕಿಯ ಗಾಜಿನ ಮೇಲೆ ಕುತ್ಕೊಳ್ಳೋದು ಬೆಡ್ ಮೇಲೆ ಬರೋದು ಪಿಲ್ಲೋ ಮೇಲೆ ಬರೋದು ಮುಗಿ ಮೇಲೆ ನಡೆಯೋದು ಮತ್ತೆ ಸೀಲಿಂಗ್ ಆರ್ಸಿಸಿ ಹಾಕಿರ್ತಾರಲ್ಲ ಸೀಲಿಂಗ್ ಆ ಒಳಗಡೆ ಮನೆ ಒಳಗಡೆ ಕಾಣುತ್ತಲ್ಲ ಆರ್ಸಿಸಿ ಒಳಗಡೆ ಅದ್ರ ಮೇಲೆ ಕುತ್ಕೊಳ್ಳೋದು ಈ ತರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾರಾಡ್ತಾ ಇದೆ ನೋಣ ಅಂತ ಹೇಳಿ ಕವಿ ಟೋನಿ ಬ್ರಾಡ್ಮ್ಯಾನ್ ಯಾರು ಕವಿ ಟೋನಿ ಬ್ರಾಡ್ಮ್ಯಾನ್ ಇಲ್ಲಿ ಈ ನೊಣದ ಕುರಿತು ತನ್ನದೇ ಆದಂತ ಒಂದು ಶೈಲಿಯಲ್ಲಿ ಈ ಪೋಯಂ ದ ಫ್ಲೈ ಎನ್ನುವಂತಹ ಪೋಯಂ ಅಲ್ಲಿ ವರ್ಣನೆ ಮಾಡಿದ್ದಾರೆ ಮುಂದಿನ ಪ್ಯಾರಾವನ್ನು ನೋಡಿ ಇಟ್ ಈಸ್ ಬಜ್ಜಿಂಗ್ ಏನ್ ಬಜ್ಜಿಂಗ್ ಅಂದ್ರೆ ಲಾಸ್ಟ್ ಪೀರಿಯಡ್ ಅಲ್ಲೇ ಬಂದಿತ್ತು ಬಜ್ಜಿಂಗ್ ಅಂದ್ರೆ ಜಯಂಕರಿಸು ಗೂಯಿಂಗ್ ಇಡು ಅಂತ ಕರೀತಾರೆ ಇಟ್ ಈಸ್ ಬಜ್ಜಿಂಗ್ ಅಂಡ್ ಇಟ್ ಈಸ್ ಬಜ್ಜಿಂಗ್ ಗೂಯಿ ಗಿಡು ಅಂತ ಗೂಯಿ ಗುಡೋದು ಅಂತ ಕರೀತಲ್ಲ ಒಂಥರ ಚಿಟ್ಟೆ ಬಡ್ಕೊಂಡು ಯಾಕೆ ಅದು ಗೂಯಿ ಗಿಡಕ್ಕೆ ಶಬ್ದ ಕೇಳಿಸುತ್ತೆ ಅಂದ್ರೆ ಆ ಗಾಳಿಗೆ ಸಣ್ಣ ಸಣ್ಣ ವಿಂಗ್ಸ್ ಗಳೇನಿರ್ತಾವಲ್ಲ ಅದರ ರೆಕ್ಕೆಗಳು ಆ ನೊಣದ ರೆಕ್ಕೆಗಳು ಸಣ್ಣ ಸಣ್ಣ ವಿಂಗ್ಸ್ ಗಳೇನಿರ್ತಾವಲ್ಲ ರೆಕ್ಕೆಗಳು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ವಿಂಗ್ಸ್ ಅಂತ ಕರೀತಾರೆ WINGS ವಿಂಗ್ಸ್ ಅಂದ್ರೆ ರೆಕ್ಕೆಗಳು ಸಣ್ಣ ಸಣ್ಣದ ಪಟ ಪಟ ಶಬ್ದ ಮಾಡುತ್ತಲ್ಲ ಆ ಗಾಳಿಗೆ ಶಬ್ದ ಏನ್ ಮಾಡುತ್ತಲ್ಲ ಅದು ಗೂಯಿ ಗುಡ್ತಾ ಇರುತ್ತೆ
ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ ಬಜ್ಜಿಂಗ್ ಅಂತ ಕರೀತಾರೆ. ಬಜ್ಜಿಂಗ್ ಅಂದ್ರೆ ಬೂಯಿಂಗ್ ಇಡೋದು, ಶಬ್ದ ಮಾಡೋದು, ಸೊಳ್ಳೆ ಬೂಯಿ ಬಿಡ್ತಾ ಇರ್ತಾವೆ, ನೊಣಸು ಬೂಯಿಂಗ್ ಬಿಡ್ತಾ ಇರ್ತಾವಲ್ಲ, ಅದನ್ನ ಇಂಗ್ಲಿಷ್ ಅಲ್ಲಿ ಬಜ್ಜಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಇಟ್ ಈಸ್ ಕಮಿಂಗ್ ನಿಯರ್ ಎಗೈನ್. ಏನ್ ದೂರ ಹೋಗಿತ್ತಲ್ಲ ಸೀಲಿಂಗ್ ಮೇಲೆ ಮತ್ತೆ ಹರ್ಕೊಂಡು ಹೋಗಿತ್ತು ಅಂತ ಹೇಳಿದ್ರಲ್ಲ, ಕಣ್ಣಿ ಗುಡ್ಡೆ ನೋಡ್ಕೊಂತ ಇತ್ತು, ಆಮೇಲೆ ದೂರ ಹೋಯ್ತು ಅಂತ ಏನ್ ಹೇಳಿದ್ನಲ್ಲ, ಮತ್ತೆ ವಾಪಸ್ ಏನಾಯ್ತಂತೆ, ಇಟ್ ಈಸ್ ಕಮಿಂಗ್ ನಿಯರ್. ಕಮಿಂಗ್ ಅಂದ್ರೆ ಏನು? ಬಂತು ಅಂತ. ಕಮಿಂಗ್ ಅಂದ್ರೆ ಏನು? ಬಂತು ಅಂತ. ಎಲ್ಲಿಗೆ? ನಿಯರ್. ಕಮಿಂಗ್ ನಿಯರ್ ಎಗೈನ್. ಎಗೈನ್ ಅಂದ್ರೆ ಎಲ್ಲಿ ಬರ್ದಿದ್ದೆ ನಾನು? ಎಗೈನ್ ಅಂದ್ರೆ ಪುನಃ, ಮತ್ತೆ. ಪುನಃ ಮತ್ತೆ ಹತ್ತಿರಕ್ಕೆ ಬಂತು ಅಂತ. ಇಲ್ಲಿ ನಿಯರ್ ಅಂದ್ರೆ ಹತ್ತಿರ, ನಿಯರ್ ಅಂದ್ರೆ ಹತ್ತಿರ. ಇದರ ವಿರುದ್ಧ ಪದ ನಿಯರ್ಗೆ, ನಿಯರ್ಗೆ ವಿರುದ್ಧ ಪದ, ಅಪೋಸಿಟ್ ವರ್ಡ್ ಫಾರ್. ಫಾರ್ ಅಂದ್ರೆ ದೂರ, ನಿಯರ್ ಅಂದ್ರೆ ಹತ್ತಿರ, ಫಾರ್ ಅಂದ್ರೆ ದೂರ ಅಂತ. ಕೆಲವರು ಹೇಳ್ತಾರೆ ನಿಯರ್ ರಿಲೇಷನ್ ಅಪ್ಪ ಅವರು ಅಂತ, ಇನ್ ಕೆಲವರಿಗೆ ಅಂತಾರೆ ಅವ್ರು ಫಾರ್ ರಿಲೇಟಿವ್. ಫಾರ್ ರಿಲೇಟಿವ್ ಅಂದ್ರೆ ದೂರದ ಸಂಬಂಧಿ ಅಂತ. ಹತ್ತಿರದ ಸಂಬಂಧಿ ಬೇರೆ, ದೂರದ ಸಂಬಂಧಿ ಬೇರೆ. ಕೆಲವರು ಹೇಳ್ತಾರೆ ನೋಡಿ ಅವರ ನಮ್ ಫಾರ್ ರಿಲೇಟಿವ್ ಅವರು. ಫಾರ್ ರಿಲೇಟಿವ್ ಅಂದ್ರೆ ದೂರದ ಸಂಬಂಧಿ. ಇನ್ನು ಅವರಿಗೆ ನಿಯರ್ ರಿಲೇಟಿವ್ ಅಂದ್ರೆ ಹತ್ತಿರದ ಸಂಬಂಧಿ, ಕ್ಲೋಸ್ ರಿಲೇಟಿವ್ ಅಂತ ಕರೀತಾರೆ. ಅರ್ಥ ಆಗುತ್ತಾ? ಇಲ್ಲಿ ನೊಣ ದೂರ ಹೋಗಿತ್ತು, ಮತ್ತೆ ಏನಾಯ್ತು? ಹತ್ತಿರಕ್ಕೆ ಬಂತು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಗಿತ್ತು ದೂರ? ಕಣ್ಣಿನ ಬುಟ್ಟೆಯನ್ನೇ ನೋಡ್ತಾ ಇತ್ತಲ್ಲ, ಲುಕ್ಕಿಂಗ್ ದ ಮೈ ಐಬಾಲ್ ಅಂತ ಅಂದಿದ್ರು ಕವಿ. ಕಣ್ಣಿನ ಬುಟ್ಟಿಯನ್ನೇ ನೋಡ್ಕೊಂತ ಇದ್ದಂತಹ ನೊಣ ಮತ್ತೆ ಏನಾಗಿತ್ತು? ಫ್ಲೈಯಿಂಗ್, ಫ್ಲೈಯಿಂಗ್ ಆಫ್, ಆಫ್ ಆನ್ ದ ಸೀಲಿಂಗ್. ಸೀಲಿಂಗ್ ಆಫ್ ಚಾವಣಿಯ ಮೇಲೆ ಒಳಭಾಗದಲ್ಲಿ ಅಲ್ಲೋಗಿ ಕೂತ್ಕೊಂಡಿತ್ತು ದೂರವಾಗಿ ಅಂತ ಏನ್ ಹೇಳಿದ್ರಲ್ಲ, ಮತ್ತೆ ಇದೇನಾಯ್ತು? ಹತ್ತಿರ ಬಂತು ಅಂತ ಕವಿ ಹೇಳಿದ್ದಾರೆ. ಮುಂದೆ ನೋಡಿ, ಐ ವಿಲ್ ನೆವರ್ ನೆವರ್ ಎವರ್ ಗೆಟ್ ಟು ಸ್ಲೀಪ್. ನನ್ನಿಂದ ಏನ್ ಮಾಡಕ್ ಆಗ್ತಾ ಇಲ್ಲ? ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಸ್ಲೀಪ್ ಅಂದ್ರೆ ನಿದ್ದೆ ಅಂತ, ಎಸ್ ಎಲ್ ಇ ಪಿ, ಸ್ಲೀಪ್ ಅಂದ್ರೆ ನಿದ್ದೆ ಅಂತ. ಇಲ್ಲಿ ನೆವರ್ ಅಂದ್ರೆ ಆಗಲ್ಲ ಅಂತ, ಎವರ್ ಅಂದ್ರೆ ಯಾವಾಗ್ಲೂ ಅಂತ. ಇಲ್ಲಿ ನೆವರ್ ಅಪೋಸಿಟ್ ವರ್ಡ್ ಎವರ್. ಲಾಸ್ಟ್ ಒಂದು ಈ ಹಿಂದಿನ ಪಾಠಗಳಲ್ಲಿ ಹೇಳಿದ್ದೆ ನಾನು, ಬಂದಿತ್ತು ಇದು ನೆವರ್ ಎವರ್ ಎನ್ನುವಂತ ಶಬ್ದದಲ್ಲಿ ಬಂದಿತ್ತಿದು. ಎನ್ ಇ ಆರ್ ನೆವರ್ ಅಪೋಸಿಟ್ ವರ್ಡ್ ಎವರ್. ನೆವರ್ ಎವರ್ ಗೆಟ್ ಟು ಸ್ಲೀಪ್. ಸ್ಲೀಪ್ ಅಂದ್ರೆ ನಿದ್ದೆ. ಸ್ಲೀಪ್ ಅಂದ್ರೆ ನಿದ್ದೆ ಅಂತ. ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ, ಟೋನಿ ಬ್ರಾಡ್ಮ್ಯಾನ್ ಅಂತಹ ಕವಿ ಏನ್ ಹೇಳ್ತಾ ಇದ್ದಾರೆ, ಇದು ಅಲ್ಲಿಂದ ಆರೋದು, ಇಲ್ಲಿಂದ ಇಲ್ಲಿಗೆ ಆರೋದು, ವಾರ್ಡ್ರೋಬ್ ಮೇಲೆ ಬಂದು ಕುತ್ಕೊಳ್ಳೋದು, ಆ ಕಿಟಕಿ ಚಾವಣಿ ಮೇಲೆ ಬಂದು ಕುತ್ಕೊಳ್ಳೋದು, ಆ ಲ್ಯಾಂಪ್ ಶೇಡ್ ಮೇಲೆ ಬಂದು ಗೂಯಿಂಗ್ ಕೊಡೋದು, ಮತ್ತೆ ಎಲ್ಲಿ ಹೋಗೋದು, ಆ ಸೀಲಿಂಗ್ ಹತ್ರ ಹೋಗೋದು, ಮತ್ತೆ ಬೆಡ್ ಮೇಲೆ ಬಂದು ಕೂರೋದು, ಆಮೇಲೆ ಮತ್ತೆ ಪಿಲ್ಲೋ ಮೇಲೆ ಬಂದು ಕೂರೋದು, ಮೂಗಿ ಮೇಲೆ ನಡೆಯೋದು, ಕಿವಿ ಹತ್ರ ಬರೋದು, ತಲೆ ಹತ್ರ ಬರೋದು, ಗೂಯಿಂಗ್ ಕೊಡೋದು, ಹಿಂಗ್ ಮಾಡ್ತಾ ಇತ್ತಲ್ಲ, ನಿದ್ದೆ ಬರುತ್ತಾ? ಇಲ್ಲ, ಅದನ್ನೇ ಹೇಳಿದ್ದಾರೆ ಕವಿ, ನಿದ್ದೆ ಆಗ್ಲಿಲ್ಲ ಅಂತ. ನೆಕ್ಸ್ಟ್ ನೋಡಿ, ದಟ್ ಫ್ಲೈ, ದಟ್ ಫ್ಲೈ ಈಸ್, ದಟ್ ಫ್ಲೈ ಈಸ್ ಸಚ್ ಎ ಪೇನ್. ಪೇನ್ ಅಂದ್ರೆ ಏನು? ನೋವು ಅಂತ. ಪೇನ್ ಅಂದ್ರೆ ಏನು? ನೋವು. ಇಲ್ಲಿ ದಟ್ ಅಂದ್ರೆ ಅದು, ದಟ್ ಅಂದ್ರೆ ಅದು. ಆ ದಟ್ಟಿಗೆ ಆಪೋಸಿಟ್ ವರ್ಡ್ ದಟ್ ಅಂದ್ರೆ ಅದು, ಅದು ಅದರ ವಿರುದ್ಧ ಪದ ಇದು ಅಂತ ಆಗುತ್ತೆ. ನಮ್ಗೆ ಹತ್ತಿರ ಇದ್ದದನ್ನ ಇದು ಅಂತ ಹೇಳ್ತೀವಿ, ದೂರ ಇದ್ರೆ ಅದು ಅಂತ ಹೇಳ್ತೀವಿ. ಹೌದಾ? ದೂರ ಇತ್ತು ಅಂದ್ರೆ ದಟ್ ಅಂತ ಬಳಕೆ ಮಾಡ್ತೀವಿ, ಅದು ಅಂತ. ಹತ್ತಿರ ಇದ್ರೆ ದಿಸ್ ಅಂತ ಬಳಕೆ ಮಾಡ್ತೀವಿ, ದಿಸ್ ಅಂದ್ರೆ ಇದು. ಇಲ್ಲಿ ದಟ್ಗೆ ಅಪೋಸಿಟ್ ವರ್ಡ್ ದಿಸ್.
ಅರ್ಧ ಆಯ್ತಾ? ದೂರ ಇದ್ರೆ ದಟ್ ಬಳಕೆ ಮಾಡ್ತೀವಿ, ಹತ್ತಿರ ಇದ್ರೆ ದಿಸ್ ಅಂತ ಬಳಕೆ ಮಾಡ್ತೀವಿ. ದಟ್ ಫ್ಲೈ ಈಸ್ ಸಚ್ ಎ ಪೇನ್, ಪೇನ್ ಅಂದ್ರೆ ನೋವು. ಇಲ್ಲಿಂದ ಅಲ್ಲಿಗೆ ಹಾರೋದು, ಅಲ್ಲಿ ಡಿಲ್ಲಿಗೆ ಹಾರೋದು, ಈ ತರ ಏನ್ ಮಾಡ್ತಾ ಇತ್ತಲ್ಲ ಈ ನೋಣ, ಅದು ಅದಕ್ಕೂ ಕೂಡ ಸ್ಟ್ರೈನ್ ಆಗಿತ್ತು. ಆಮೇಲೆ ನನಗೂ ಕೂಡ ನಿದ್ದೆ ಬರಲಿಲ್ಲ ಅನ್ನುವಂತ ಮಾತನ್ನ ಕವಿ ಇಲ್ಲಿ ತನ್ನ ಪೋಯಮ್ ಅಲ್ಲಿ, ತನ್ನ ಪದ್ಯವಾಗದಲ್ಲಿ ಬಹಳ ಅದ್ಭುತವಾಗಿ ವರ್ಣನೆಯನ್ನ ಮಾಡಿದ್ದಾರೆ ನೋಣದ ಬಗ್ಗೆ. ಯಾರು? ಕವಿ ಟೋನಿ ಬ್ರಾಡ್ಮ್ಯಾನ್ ಅಂತ. ಅರ್ಥಾಯ್ತಾ? ಇನ್ನು ಉಳಿದಂತ ಎರಡು ಪ್ಯಾರ ಇದಾವೆ, ಅದನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡೋಣ. ಇಲ್ಲಿ ತನಕ ಆಗಿರೋದನ್ನ ಹೋಮ್ವರ್ಕ್ ಅಲ್ಲಿ ಎರಡು ಸಾರಿ ಬರ್ಕೊಂಡು ಬರ್ಬೇಕು.